ನಾನು ಹೋದ 5 ನಿಮಿಷಕ್ಕೆ ಸಿಕ್ತದ ಕೈ ನನಗೆ ಆ ಹೆಣದ ಆ ಬಾಡಿಯ ಕೈಯೇ ಸಿಕ್ತಂತೆ ನನಗೆ ಹತ್ರತ್ರ 1.5 ಲಕ್ಷ ದುಡ್ಡು ಬಂದಿದೆ ನಮಸ್ಕಾರ ಸ್ನೇಹಿತರೆ ನಾನು ಪರಂ ನಾನು ಸವಿತಾ ವಾರದ ಕಥೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇದು 79ನೇ ವಾರದ ಕಥೆ ಬನ್ನಿ ಕಳೆದವರ ಕಲಾ ಮಾಧ್ಯಮದಲ್ಲಿ ಏನೇನು ವಿಶೇಷ ಘಟನೆಗಳು ನಡೆದಿವೆ ನೋಡೋಣ ಅಂತ ಸ್ನೇಹಿತರೆ ಮತ್ತು ನಿಮ್ಮ ಕೆಲವು ಆಯ್ದ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋ ಕೂಡ ಪ್ರಯತ್ನ ಮಾಡ್ತೀವಿ ತುಂಬಾ ಹೊಸ ಹೊಸ ವಿಷಯ ಇದೆ ಸವಿತಾ ಬರ್ಕೊಂಡಿದ್ದಾರೆ ಏನಂತ ಸವಿತಾ ನೋಡಿ ಸ್ನೇಹಿತರೆ ಎದುರುಗಡೆ ಕಾಣ್ತಾ ಸೆಟ್ ಮಾಡಿ ಸೈಲೆಂಟ್ ನಾನು ಆಕ್ಸಿಜನ್ ಸಿಲಿಂಡರ್ ಹಾಕೊಂಡೆ ಒಳಗೆ ಇಷ್ಟು ಸರ್ಕಸ್ ಆಗ್ತಿದೆ ಸರ್ರು ಶುರು ಮಾಡಿದಾಗ ಒಂದು 20 ವರ್ಷದಿಂದ ಇವ್ಯಾವೂ ಇಲ್ಲ ना हंसकोबेकागिरो होस विषय अंद्रे ननगे शॉक आगिद्दु अंतंद्रे परम अवरु समुद्रद ओळगडे इळदिरोदु अंद्रे ईश्वर सर अवरु मार्तिरुवंत केलस एंथद्दु अंत हेळि ओंदसल नानु नोडबेकु अन्नो इदरिंद इवरु ಸಮುದ್ರದಲ್ಲಿ ಇಳಿತೀನಿ ಅಂತ ಅವರ ಜೊತೆಗೆ ಹೊರಟ್ರು ನೀ ನಿನಿವೆ ಶುರು ಮಾಡಿದ ತಕ್ಷಣನೇ ಈಶ್ವರ ಮಲ್ಪೆ ವಿಷಯ ತಗೊಂಡೆ ನಾನು ಒಂದು ವಿಷಯ ಹೇಳಲೇಬೇಕು ಈಶ್ವರ ಮಲ್ಪೆ ಅವರ ಬಗ್ಗೆ ಸ್ನೇಹಿತರೆ ನಿಮಗೆಲ್ಲರಿಗೂ ಮೊಟ್ಟಮೊದಲನೇದಾಗಿ ಅನಂತ ಅನಂತ ಧನ್ಯವಾದಗಳು ಕನ್ನಡಿಗರಿಗೆಲ್ಲರಿಗೆ ಧನ್ಯವಾದ ಹೃದಯವಂತರಿಗೆಲ್ಲರಿಗೂ ಧನ್ಯವಾದ ಯಾಕಂತಂದ್ರೆ ಈಶ್ವರ ಮಲ್ಪೆ ಅವರ ಕಷ್ಟಕ್ಕೆ ಸ್ಪಂದಿಸಿ ನಾವು ಅವರ ನಂಬರನ್ನು ವಿಡಿಯೋದಲ್ಲಿ ನೇರವಾಗಿ ಹಾಕಿದ್ವಿ ಅವರ ಮಕ್ಕಳ ಪರಿಸ್ಥಿತಿ ನೀವು ನೋಡಿದ್ರೆ ಮನೆಯಲ್ಲಿ ತುಂಬಾ ಬಡತನ ನೋವು ಒದ್ದಾಟ ಕಷ್ಟ ಎಲ್ಲವಿದ್ರೂ ಕೂಡ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಒಳ್ಳೆದಾಗುವಂತದ್ದು ಅವರ ಕಷ್ಟಕ್ಕೆ ಸ್ಪಂದಿಸಿ ನಾವೇನಾದರೂ ಸಹಾಯ ಮಾಡಬಹುದು ಅಂತ ತುಂಬಾ ಜನ ಕೇಳಿದ್ರು ನಾವು ಮೊದಲ ಎಪಿಸೋಡ್ ಇಂದನೇ ಅವರ ನಂಬರ್ ನ ಪಬ್ಲಿಕ್ ಆಗಿ ಡಿಸ್ಪ್ಲೇ ಮಾಡಿದ್ವಿ ಆಮೇಲೆ ನಿನ್ನೆ ಈಶ್ವರ ಮಲ್ಪೆ ಅವರು ನನಗೆ ಕರೆ ಮಾಡಿದ್ರು ಈ ಅಕೌಂಟ್ ಅಲ್ಲಿ 1,25,000 ಬಂದಿದೆ ಅದರಲ್ಲಿ 25 ಅಂತ ಹೌದು ಹೌದು 1 ರೂಪಾಯಿ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಸೇರಿ ಎಲ್ಲ ಉಂಟು 100 ರೂಪಾಯಿ ಹಾಕಿದವರು ಉಂಟು 5 ರೂಪಾಯಿ ಹಾಕಿದವರು ಉಂಟು ಯಾರಾದರೂ ಬೇಜಾರು ಮಾಡ್ಕೊಳ್ಳಿ ಎಲ್ಲರಿಗೂ ಕೈ ಮುಗಿದು ಧನ್ಯವಾದ ತಿಳಿಸಿದ್ರಿ ಅದರಲ್ಲಿ ನನಗೆ ಹತ್ರತ್ರ 1.5 ಲಕ್ಷ ದುಡ್ಡು ಬಂದಿದೆ ಹತ್ರತ್ರ 1.5 ಲಕ್ಷ ದುಡ್ಡು ಬಂದಿದೆ ಅಂತ ಅವರಿಗೆ ಸೋ ಹಾಗಾಗಿ ಎಲ್ಲಾ ಕಲಾ ಮಾಧ್ಯಮದ ವೀಕ್ಷಕರಿಗೆ ಅನಂತರ ಧನ್ಯವಾದ ಯಾಕಂದ್ರೆ ನೀವು ತುಂಬಾ ಜನರಸ್ ಆಗಿ ಡೊನೇಟ್ ಮಾಡಿದಿರಿ ಅವರ ಕಷ್ಟಕ್ಕೆ 1 ಲಕ್ಷ ಸಣ್ಣ ಅಮೌಂಟ್ ಅಲ್ಲ ದೊಡ್ಡ ಅಮೌಂಟ್ ಸೋ ಅವರಿಗೆ ಒಳ್ಳೆದಾಗಲಿ ಅವರ ಮಕ್ಕಳ ಕಷ್ಟಕ್ಕೆ ಅವರು ಬಳಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಒಂದು ವಿಚಾರ ನಮ್ಮೆಲ್ಲರ ಹಾರೈಕೆಯಂತೆ ಅವರ ಮಗು ಮಾತ್ರ ನಿಂತು ತಿರುಗಾಡೋಂಗ ಆಗ್ಬಿಟ್ರೆ ಎಲ್ಲರಿಗೂ ಒಂದು ಖುಷಿ ಆಗುತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಕೆಲವು ಫುಟೇಜ್ ಇದೆ ನೋಡಿ ದಯವಿಟ್ಟು ತಿಂಡಿ ತಿನ್ಕೊಂಡು ಹೋಗಿ ಬೇಡ ಅಂತೀರಾ ಇಲ್ಲ ಕಲಾ ಮಾಧ್ಯಮದ ವಿಡಿಯೋಸ್ ಏನು ಬಂತಲ್ಲ ಅದನ್ನ ನೋಡಿ ಒಂದು ಬೆಂಗಳೂರಿನ ಇದು ನೆಲಮಂಗಲ ರಸ್ತೆ ಇದ್ರೆ ಗಾಣಿಗರಪಾಳ್ಯ ಅಂತ ಒಂದು ಊರು ಅಲ್ಲಿ ಸ್ಟೂಡೆಂಟ್ಸ್ ಬೋಟಿಂಗ್ ಗೆ ಅಥವಾ ಸ್ವಿಮ್ಮಿಂಗ್ ಗೆ ಅಂತ ಒಂದು ಕೆರೆಗೆ ಹೋದರು ಗಾಣಿಗರಪಾಳ್ಯ ಕೆರೆಗೆ ಮುಳು ಸತ್ತೋಗಿದ್ದಾರೆ ಸ್ಟೂಡೆಂಟ್ಸ್ ಸತ್ತೋಗಿದ್ದಾರೆ ಅದು NDRF ಅಂತ ಒಂದು ಟೀಮ್ ಅದು ಅಂದ್ರೆ ಒಂತರ ರೆಸ್ಕ್ಯೂ ಮಾಡ್ತಾರೆ ಈ ತರದಾದಾಗ ಒಂತರ ಗವರ್ನಮೆಂಟ್ ಕಡೆಯಿಂದ ಗವರ್ನಮೆಂಟ್ ಬಾಡಿ ಅದು ಹೌದು ಅಂದ್ರೆ ಅವರಂತರ ಸೋಲ್ಜರ್ಸ್ ತರ ಆ ಟೀಮ್ ಅವರತ್ರ ಬೋಟ್ ಎಲ್ಲ ಇರುತ್ತೆ ಟ್ರೈನಿಂಗ್ ಇರುತ್ತೆ ನೀರಲ್ಲಿ ಯಾರನ್ನ ಬಿದ್ರೆ ಹೇಗೆ ಎತ್ತಬೇಕು ಅಂತೆಲ್ಲ ಅವರೇ 3 ದಿನ ಬಾಡಿ ಎತ್ತಕಾಗಿಲ್ಲ 3 ದಿನ ಟ್ರೈನಿಂಗ್ ತಗೊಂಡಿದ್ದವರು ಕೂಡ ಟ್ರೈನ್ಡ್ ವೆಲ್ ಕಮಾಂಡರ್ಸ್ ತರ ಅವರು ಗವರ್ನಮೆಂಟ್ ಇಂದ ಇದಾದವರು ಅಪಾಯಿಂಟೆಡ್ ಅವರು ಗವರ್ನಮೆಂಟ್ ಆಫೀಷಿಯಲ್ಸ್ ಅವರು 3 ದಿನ ಹುಡುಕಕಾಗಿಲ್ಲ ಅವರು ಬಾಡಿ ಸಿಕ್ಕಿಲ್ಲ ಅವರಿಗೆ 5 ನಿಮಿಷ ತೆಗೆದಿದ್ದಾರೆ ಈಶ್ವರ ಮಲ್ಪೆ 5 ನಿಮಿಷಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ಅವರು ಬೆಂಗಳೂರಿಗೆ ಬಂದು 3 ದಿನ ಬಾಡಿ ಎತ್ತಕಾಗಿಲ್ಲಲ್ಲ ಕಲಾ ಮಾಧ್ಯಮ ವಿಡಿಯೋ ನೋಡಿದವರು ಕೆಲವರು ಏನು ಮಾಡಿದ್ದಾರೆ ಈಶ್ವರ ಮಲ್ಪೆ ಅವರು ನಂಬರ್ ಹಾಕಿದ್ರು ಡೈರೆಕ್ಟ್ ಆಗಿ ಫೋನ್ ಮಾಡಿದ್ದಾರೆ ಸರ್ ದಯವಿಟ್ಟು ಹಿಂಗ್ ಆಗಿದೆ ಬನ್ನಿ ಅಂತ ಈಶ್ವರ ಮಲ್ಪೆ ಬಂದಿದ್ದಾರೆ ಇಮಿಡಿಯೇಟ್ ಬಂದಿದ್ದಾರೆ ಅವರು ಬಸ್ ಹತ್ಕೊಂಡು ಬಂದಿದ್ದಾರೆ ಬಂದು ಅಲ್ಲಿ ಹೋಗಿ ಸ್ಪಾಟ್ ಗೆ ಅಲ್ಲಿ ಹೋಗಿ ಅದರೊಳಗಡೆ ಇಳಿದು 5 ನಿಮಿಷದಲ್ಲಿ ಎತ್ತಿದ್ದಾರೆ ಬಾಡಿ ಎಲ್ಲಿರಬಹುದು ಅಂತ ಅವ್ರ ಕ್ಯಾಲ್ಕುಲೇಷನ್ ನೋಡು ಎಲ್ಲಿ ಬಿದ್ರು ಏನಾಯ್ತು ತಮ್ಮ ಸಮುದ್ರದಲ್ಲಿ ಅಷ್ಟೇ ಇಲ್ಲ ಬೆಂಗಳೂರಲ್ಲಿ ಕೂಡನೋ ಬೆಂಗಳೂರಲ್ಲಿ ಬಂದವರು ಅವರು ಇದು ಮಾಡಿದ್ದಾರೆ ಆಮೇಲೆ ಕೆಳಗಡೆ ಫುಲ್ ಕೆಸರು ಕಚ್ಚಿಕೊಳ್ಳುತ್ತೆ ಹಾಗಿದೆ ಆಮೇಲೆ ಅದಕ್ಕೆ ಅವರು ಹೇಳಿದ್ದು ಏನಂದ್ರೆ ನನಗೆ ಹೆಂಗ್ ಸರ್ ಹುಡುಕಿದ್ರು 5 ನಿಮಿಷಕ್ಕೆ ಅಂದ್ರೆ ಸರ್ ಇವರು NDRF ಗೆ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ ಅವರು ಒಂದು ಮಾತು ಹೇಳಿಬಿಟ್ಟಿರ್ತಾರಂತೆ ಏನು ಅಂದ್ರೆ ಸತ್ತೋನ್ ಸತ್ತಿರ್ತಾನೆ ನಿಮ್ಮ ಜೀವ ಉಳಿಸ್ಕೋಬೇಕಾದ್ರೆ ನಿಮ್ಮ ಜವಾಬ್ದಾರಿ ನೀವು ಇಳಿತಿರಲ್ಲ ನೀವು ಹೆವಿ ರಿಸ್ಕ್ ತಗೊಂಡು ಹೋಗಿ ಹುಡುಕ್ಬಿಡ್ತೀನಿ ಅಂತೆಲ್ಲ ಸೂಪರ್ಮ್ಯಾನ್ ತರ ಎಲ್ಲ ಮಾಡಿ ಸತ್ತರೆ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಡಿಪಾರ್ಟ್ಮೆಂಟ್ ಹೇಳಿರುತ್ತಂತೆ ಆದ್ರೆ ಈಶ್ವರ ಮಲ್ಪೆಗೆ ಯಾರು ಹೇಳ್ತಾರಂತ ಅವರಂದ್ರು ಸರ್ ಅದಕ್ಕೆ ಅವ್ರು ಹಂಗೆ ಹೇಳಿರ್ತಾರಲ್ಲ ಅವರು ತೀರ ರಿಸ್ಕ್ ತಗೊಂಡು ಹುಡುಕಲ್ಲ ಸರ್ ಆಮೇಲೆ ಅವ್ರು ನೀರು ಹಿಂಗ್ ಹೋಗ್ತಾರೆ ಸ್ಟ್ರೈಟ್ ಹಿಂಗೆ ನೀರು ಒಳಗಡೆ ಹಿಂಗ್ ಹೋಗ್ತಾರೆ ನಾನು ಮೀನ್ ತರ ಸೈಡ್ ಅಲ್ಲಿ ಹೋಗ್ತೀನಿ ಸರ್ ಹೋಗ್ತಾ 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 ಕೈ ಹಿಂಗ್ ಹಾಕೊಂಡು ಹುಡ್ಕೊಂಡು ಹೋಗ್ತೀನಿ ನೀರು ಒಳಗಡೆ ಉಸಿರು ಕಟ್ಟಿ ಹಂಗ್ ಹುಡುಕ್ತೀನಿ ಸರ್ ನಾನು ಹೋದ 5 ನಿಮಿಷಕ್ಕೆ ಸಿಕ್ತದ ಕೈ ನನಗೆ ಆ ಹೆಣದ ಆ ಬಾಡಿಯ ಕೈಯೇ ಸಿಕ್ತಂತೆ ಮೈ ಗಾಡ್ ಹಂಗಂತ ಹೇಳಿದ್ರು ಸೊ ದಟ್ ಇಸ್ ದಿ ಲಾಜಿಕ್ ಬಿಹೈಂಡ್ ಇಟ್
ಬಹಳ ಬಹಳ ಧನ್ಯವಾದ ಈಶ್ವರ ಮಲ್ಪೆ. ನನಗನ್ಸೋ ಪ್ರಕಾರ ತುಂಬಾ ಜನ ಕಮೆಂಟ್ ಆಗ್ತಿರೋದೇನು ಗೊತ್ತಾ, ಇವ್ರಿಗೊಂದು ಪದ್ಮಶ್ರೀ ಕೊಡಿಸಿ, ಇವ್ರು ವೀಕೆಂಡ್ ವಿತ್ ರಮೇಶಿಗೆ ಬರಬೇಕು ಹಾಗೆ ಹೀಗೆ ಅಂತ. ಅದೆಲ್ಲವನ್ನ ಮೀರಿದಂತಹ ನನ್ನ ಪ್ರಕಾರ ನೊಬೆಲ್ ಅವಾರ್ಡ್ ಕೊಡ್ಬೇಕು ಅವ್ರಿಗೆ, ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡ್ಬೇಕು ಅವ್ರಿಗೆ. ಅಷ್ಟು ದೊಡ್ಡ ಒಬ್ಬ ಮನುಷ್ಯ ಈಶ್ವರ ಮಲ್ಪೆ. ಜೊತೆ ನಾ ಇನ್ನೊಂದು ಹೇಳೋದು ಏನಂದ್ರೆ, ಈಗ ನೋಡಿ ಗವರ್ಮೆಂಟ್ ಇಂದ ಅಪಾಯಿಂಟ್ ಆದವ್ರಿಗಿಂತ ಇವ್ರ ಕೆಲಸ ಏನು ಕಡಿಮೆ ಇಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಹೆವಿ ಹೆವಿ ಕೆಲಸ ಮಾಡ್ತಾರೆ. ಅವಾರ್ಡ್ ಕೊಟ್ರೆ ಒಂದು ಕಮೆಂಟೇ ಇದೆ, ಆಕ್ಚುಲಿ ಓದ್ತೀನಿ ಆಮೇಲೆ. ಅವಾರ್ಡ್ ಕೊಟ್ರೆ ಮನೇಲಿ ಇರುತ್ತೆ, ಆದ್ರೆ ಮನೆ ಕಷ್ಟಕ್ಕೆ ಯಾವುದೂ ಆಗಲ್ಲ. ಹಾಗಾಗಿ ಅವ್ರಿಗೊಂದು ಯಾವ್ದಾದ್ರು ಗವರ್ಮೆಂಟ್ ಜಾಬ್ ಅಥವಾ ಅವ್ರು ಮಾಡೋ ಕೆಲಸನ ಇದೆ, ಗವರ್ಮೆಂಟ್ ಜಾಬ್ ಇದೆ ಅವ್ರು ಮಾಡೋ ಕೆಲಸಕ್ಕೆ, ಅದರದೊಂದು ಯಾವ್ದಾದ್ರು ಕೊಟ್ರೆ ಅವ್ರಿಗೆ ಒಂದು ಒಳ್ಳೆ ಇದಾಗುತ್ತಲ್ವಾ. ಮಂತ್ಲಿ ಅವ್ರಿಗೆ ಒಂದು 25,000 ಸ್ಯಾಲರಿ ತರ ಏನೋ ಕೊಟ್ಟು ಅಪಾಯಿಂಟ್ ಮಾಡಿದ್ರೆ ಆಗುತ್ತೆ, ಅಥವಾ ಅವ್ರಿಗೆ ಮನೆಗಿನೇ ಕಟ್ಸ್ಕೊಡುವಂಥದ್ದು ಇದನ್ನು ಆಗಬೇಕು ಅಂತ ಹೇಳ್ತೀವಿ. ಬಟ್ ಎನಿವೆ, ಕಲಾಮಾಧ್ಯಮದ ವತಿಯಿಂದ ಅವ್ರಿಗೆ 1,00,000 ರೂಪಾಯಿ ಅವರು ನಮ್ಮ ಆಡಿಯನ್ಸ್ ಕೊಟ್ಟಿರೋದು ಬಹಳ ಸಂತೋಷದ ವಿಚಾರ. ಬಹುಶಃ ನನಗನ್ಸುತ್ತೆ ಇನ್ನೊಂದಷ್ಟು ಹೆಚ್ಚು ಹಣ ಸೇರ್ಬೋದು, ಸೇರ್ಲಿ, ಖಂಡಿತ ಅರ್ಹ ವ್ಯಕ್ತಿಯವರು ಸೇರ್ಲಿ ಅಂತ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೀನಿ. ಶುಭವಾಗ್ಲಿ ಈಶ್ವರ ಮಲ್ಪೆ. ನಿಮ್ಮಂಥವ್ರು ಈ ಸಮಾಜದಲ್ಲಿ ಹೆಚ್ಚಾದ್ರೆ ಈ ಸಮಾಜದ ಆರೋಗ್ಯ ಇನ್ನು ಜಾಸ್ತಿ ಆಗುತ್ತೆ ಅಂತ ಕೇಳ್ಕೊತಾ ನಿಮ್ಮನ್ನ ನಾವು ಭೇಟಿ ಮಾಡಿದ್ವಲ್ಲ, ವಿ ಆರ್ ವೆರಿ ಲಕ್ಕಿ. ಥ್ಯಾಂಕ್ ಯು. ವಿಶಾಲವಾದ ಹೃದಯಕ್ಕಿಂತ ಇನ್ನೊಂದು, ನಾವೆಲ್ಲರೂ ಸೇರಿ ಈಶ್ವರ ಮಲ್ಪೆ ಅವ್ರಿಗೆ ಹೆಲ್ಪ್ ಮಾಡಬಹುದು ಏನಂತಂದ್ರೆ, ಈಶ್ವರ ಮಲ್ಪೆ ಅವರು ತಾವು ಮಾಡುವಂತ ಕೆಲಸವನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾರೆ. ಅವ್ರದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವೆಲ್ಲ ಅದನ್ನ ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಒಂದ್ ಸತಿನೂ ಫೇಲ್ ಆಗದೇ ಇರತ್ತರ ಕ್ರಾಪ್ ಬೆಳೆಯಕ್ ಚಾನ್ಸ್ ಇಲ್ಲ. ಬಟ್ ಈ ತೋಟ ಮಾತ್ರ ಯಾವತ್ತು ಫೇಲ್ ಆಗಿಲ್ಲ. ಕರೆಕ್ಟ್ ವೈಟ್ ನೋಡ್ತಾರೆ, ಸೈಜ್ ನೋಡಿ, ಒಂದ್ ಸ್ಕ್ರಾಚಸ್ ಇರಂಗಿಲ್ಲ. ವೈಟ್ ಅಕೌಂಟ್ ಅಲ್ಲಿ ಕೊಟ್ಟು ಕ್ಯಾಶ್ ಅಂದ್ರೆ ಕ್ಯಾಶ್ ಕೊಡ್ತಾರೆ, ಬಿಲ್ ಕೊಡ್ತಾರೆ. 10 ಟನ್ನಿಂಗ್ ಗಾಡಿ ಬರುತ್ತೆ, 10 ಟನ್ ಅಂದ್ರೆ 20 ಲಕ್ಷ ಪೇಮೆಂಟ್ ಮಾಡಿದ್ಮೇಲೆ ಗಾಡಿ ಹೋಗೋದು. ಪ್ರತಿ ವರ್ಷ 1.5 ಕೋಟಿ ಎವ್ರಿ ಇಯರ್. ಸ್ನೇಹಿತರೆ, ಸವಿತಾ ಈಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದಾಗ ನನಗೆ ಇನ್ನೊಂದು ನೆನಪಾಯಿತು. ಸ್ನೇಹಿತರೆ, ಕಲಾ ಮಾಧ್ಯಮದಲ್ಲಿ ನಾವು ದಾವಣಗೆರೆ ಕೊಟ್ಟೂರ್ ಹತ್ರ ನಮ್ಮ ಮಧು ಸಣ್ಕಲ್ ಅವರ ಈ ವಿಡಿಯೋ ಮಾಡಿದ್ವಿ, ನೆನಪಿದೆಯಾ? ದಾಳಿಂಬೆ ತೋಟ. ತುಂಬಾ ಜನ ರೈತರು ಕೇಳ್ತಾ ಇದ್ರಂತೆ, ಸರ್ ಬರೀ 6-7 ಎಪಿಸೋಡ್ಗೆ ಕಲಾ ಮಾಧ್ಯಮದಲ್ಲಿ ಮುಗಿದೋಯ್ತು, ಇನ್ನೊಂದಷ್ಟು ಹೆಚ್ಚು ಮಾಹಿತಿ ಕೊಡಿ ನಮಗೆ ಈ ಕಮರ್ಷಿಯಲ್ ಬೆಳೆ ಬಗ್ಗೆ ಅಂತ. ಅದಕ್ಕೆ ಸರ್ ನಾನೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ದಯಮಾಡಿ ಅದಕ್ಕೆ ಒಂದು ಪ್ರಚಾರ ಕೊಡಿ ಅಂದರು. ಸೊ ಪ್ಲೀಸ್, ಮಧು ಸಂಕಲ್ ಅವರ ಯೂಟ್ಯೂಬ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ದೀನಿ, ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕೃಷಿ ಸಂಬಂಧಿತ ವಿಡಿಯೋಗಳು ನಿಮ್ಗೆ ಸಿಗುತ್ತೆ ಅಂತ ಕೇಳ್ತೀನಿ. ಮಧು ಸಂಕಲ್ ಅವರ ಈ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ, ಕಲಾ ಮಾಧ್ಯಮ ಕಡೆಯಿಂದ ಆಲ್ ದಿ ಬೆಸ್ಟ್. ಅಂದ್ರೆ ಈಗ ಕಲಾ ಮಾಧ್ಯಮ ವಿಡಿಯೋ ಮಾಡಿದವರು ಕೂಡ ಚಾನೆಲ್ ಮಾಡಿದ್ದಾರೆ, ತುಂಬಾ ಒಳ್ಳೆ ವಿಷಯ. ಈಶ್ವರ್ ಮಲ್ಪೆ ಅವ್ರದೊಂದು ಚಾನಲ್ ಇದೆ, ಮಧು ಅವ್ರದೊಂದು ಚಾನಲ್ ಇದೆ, ಆಮೇಲೆ ನಮ್ಮ ಸ್ನೇಹ ಶ್ಯಾಮ್ ಅವರ ಮಗ ಕೀರ್ತಿ, ಸೂರ್ಯ ಕೀರ್ತಿ ಅವ್ರದೊಂದು ಚಾನಲ್ ಇದೆ. ಅದು 1,00,000 ಸಬ್ಸ್ಕ್ರೈಬರ್ ಆಯ್ತು, ಅವ್ರು ನಮ್ಗೊಂದು ಥ್ಯಾಂಕ್ಸ್ ಹೇಳಿ ವಿಡಿಯೋ ಮಾಡಿ, ತುಂಬಾ ವೈರಲ್ ಆಯ್ತು. ಮುಂದೆ ಪ್ರಶ್ನೋತ್ತರ ಗಮನ ಪ್ರಶ್ನೆಗಳು. ಇದು ಲಿಂಕ್ ಅನ್ನು ಈ ನಮ್ಮ ಕಬ್ಜಾ ಮೂವಿನಲ್ಲಿ ಇದಿದೆ, ನಾಳೆ ರಿಲೀಸ್ ಆಗ್ತದಲ್ಲಪ್ಪ. ಇದು 83 ವರ್ಷದ ಹಳೆ ಕಾರು, 1940 ವಿಂಟೇಜ್ ಕಾರ್ದು ವಿಡಿಯೋ ಬಂದಿತ್ತು ಸೀರೀಸ್ ರವಿ ಪ್ರಕಾಶ್ ಕಲೆಕ್ಷನ್ಸ್. ಅದೊಂಥರ ದೊಡ್ಡ ಕನಸು, ಎಲ್ರಿಗೂ ಯಾರಿಗೂ ಸಾಧ್ಯ ಆಗದೆ ಇರೋ ಕನಸನ್ನ ನನಸು ಮಾಡಿದ್ದಾರೆ ಸರ್ ಅವರು. ಖಂಡಿತ. ಅದಕ್ಕೆ ಬಂದಂತ ಕಮೆಂಟ್ ಜಿ ಕೆ ಹೆಗಡೆ ಅವರು, ಹೆಗಡೆ ನಮಸ್ತೆ. ಕಲಾ ಮಾಧ್ಯಮ ಬಿಕಮ್ ಸೂನ್ ಕನ್ನಡ ನಿಘಂಟು, ಕನ್ನಡ ಎನ್ಸೈಕ್ಲೋಪೀಡಿಯಾ. ನಿಮ್ಮ ಆಶೀರ್ವಾದ. ಅವ್ರ ವಿಡಿಯೋಗೆ ಬಂದಂತ ಇನ್ನೊಂದು ಕಮೆಂಟ್ ಚಂದ್ರು ಎಸ್ ಗೌಡ ಅನ್ನೋರು, ಚಂದ್ರ ಅವರೇ ನಮಸ್ತೆ. ಡಾಕ್ಟರ್ ರವಿ ಪ್ರಕಾಶ್ ಸರ್, ಇಷ್ಟೊಂದು ಹಳೆಯದಾದ ಕಾರ್ ಸ್ಕೂಟರ್ ನೋಡೇ ಇರ್ಲಿಲ್ಲ, ನಾನು ನೋಡಿರ್ಲಿಲ್ಲ. ನಿಮ್ಮ ಪರಿಚಯ ಮಾಡಿದ ನಮ್ಮ ಪರಂ ಸಾರ್ಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಗೆ ಬಹಳ ಧನ್ಯವಾದ, ನೋಡಿದ್ರಲ್ಲ ದೊಡ್ಡದದು. ಇನ್ನೊಂದಿದೆ ವಿಷ್ಣು ಲವಿತ್ ಅಂತೇಳಿ. ವಿಷ್ಣು ಅವರೇ ನಮಸ್ಕಾರ. ನಮ್ಮೂರ್ ಬಸ್ ಸ್ಟಾಪ್ ನಲ್ಲೂ ಇಷ್ಟು ಪಾರ್ಕಿಂಗ್ ಗಾಡಿಗಳಿರಲ್ಲ ಸರ್, ನಿಜವಾಗ್ಲೂ ನೀವು ಸೂಪರ್. ಓ ಮೈ ಗಾಡ್, ಕರೆಕ್ಟ್ ಕರೆಕ್ಟ್. ಆಮೇಲೆ ಇನ್ನೊಂದು ಶಿವು ಕನ್ನಡಿಗ ಅನ್ನೋರು, ಶಿವು ಕನ್ನಡಿಗ ಅವರೇ ಒಳ್ಳೆ ಹೆಸರು ನಿಮ್ದು ಸರ್. ಧನ್ಯವಾದಗಳು ಸರ್, ಆದಷ್ಟು ಬೇಗ ಮ್ಯೂಸಿಯಂ ಮಾಡಿ. ಹೌದು, ರವಿ ಪ್ರಕಾಶ್ ಅವರ ವಿಡಿಯೋ ಬಹಳ ಚೆನ್ನಾಗಿ ಬಂತು. ಆಯ್ದ ಕಮೆಂಟ್ಗಳು ಎಸ್, ರವಿ ಪ್ರಕಾಶ್ ಅವ್ರಿಗೆ ಅನಂತ ಅನಂತ ಧನ್ಯವಾದ. ಆಕ್ಚುಲಿ ಹೇಳ, ಅವರು ಹತ್ತತ್ರ ಒಂದು 500 ಕೋಟಿ ರೂಪಾಯಿ ಆಸ್ತಿ ಓನರ್ ಅವರು. ಹೌದು, ಆದ್ರೆ ಅಂಥ ದೊಡ್ಡ ಮನುಷ್ಯ, ಇಂಟರ್ನ್ಯಾಷನಲ್ ಅಕ್ಲೈಮ್ಡ್, ವಿದೇಶಗಳಲ್ಲಿ ಅವರ ಕಾರ್ಸ್ ಇದಾವೆ, ವಿದೇಶಗಳಿಗೆ ಅವರು ರೇಸ್ಗೆ ಹೋಗ್ತಾರೆ, ಅದೆಲ್ಲ ಮಾಡ್ತಾರೆ, ಶೋಗೆ ಹೋಗ್ತಾರೆ. ಅವ್ರೇನಂತ ಹೇಳ್ಕೊನಿಗೆ, ಅಣ್ಣ ಬಾಣ್ಣ ಅಂತಾರೆ ನನ್ನಂತ ಒಬ್ಬ ಹುಲು ಮಾನವನಿಗೆ. ಅಂದ್ರೆ ನಾನು ಗ್ರೇಟ್ ಅಂತ ಹೇಳ್ತಾ ಇಲ್ಲ, ಅವರು ಸೂಪರ್ ಗ್ರೇಟ್. ಅವರು ಎಲ್ಲರನ್ನೂ ಇಲ್ಲಿ ನಮ್ಮ ಇದಕ್ಕೆ ಮಾತಾಡ್ತಾರೆ ನಮ್ಮದಕ್ಕೆ. ಅಣ್ಣ ಸರ್ ಇದೇನು ಸರ್ ಇದಕ್ಕೆ ಅಂದ್ರೆ, ಅಣ್ಣ ಅದಿದಣ್ಣ ಇದಣ್ಣ ಹಿಂಗಣ್ಣ ಅಂತ ಮಾತಾಡ್ತಾರೆ. ಲವ್ ಇದ್ಕೊಳೋ ಅಂತ ಹೇಳ್ಬೋದಲ್ಲ ಅವ್ರು ಆರಾಮಾಗಿ. ಹಂಗೆ ಹೇಳಲ್ಲ, ಬಹಳ ದೊಡ್ಡ ಮನಸ್ಸವ್ರದ್ದು, ದೊಡ್ಡ ಹೃದಯ ಅವ್ರದ್ದು, ರವಿ ಪ್ರಕಾಶ್ ಅವ್ರದ್ದು. ಬಹಳ ಸರಳ ಜೀವಿ ಅವರು. ಹಣ ಉಳ್ಳವರು 1,000,000 ಜನ 1,00,000 ಜನ ಇದ್ದಾರೆ, ಆದರೆ ಟೇಸ್ಟ್ ಉಳ್ಳವರು ಎಷ್ಟು ಜನ ಇದ್ದಾರೆ ಅಲ್ವಾ. ಎಲ್ಲ ಕುಡಾಕಿ ಕುಡಾಕಿ ತಾವು ಎಂಜಾಯ್ ಮಾಡಲ್ಲ, ಒಂದು ಒಳ್ಳೇದು ಊಟ ಮಾಡಲ್ಲ, ಒಂದು ಒಳ್ಳೇದು ದೇಶಗಳು ನೋಡಲ್ಲ, ಒಂದು ಒಳ್ಳೆ ಕಡೆ ಹೋಗಿ ಬರಲ್ಲ, ಒಂದು ಒಳ್ಳೆ ಕಲೆ ಆಸಕ್ತಿ ಇರಲ್ಲ. ದುಡ್ಡು ಮಾಡುವ ಮಷೀನು ಎಷ್ಟೋ ಜನ, ಆದರೆ
ಹಣ ಮಾಡಿ ಯಾವ ರೀತಿ ಟೇಸ್ಟ್ಫುಲ್ ಆಗಿ ಬದುಕಬಹುದು ಅನ್ನೋಕೆ ನಮ್ಮ ರವಿ ಪ್ರಕಾಶ್ ಅವರ ಒಂದು ಜೀವಂತ ಉದಾಹರಣೆ. ಇನ್ನೊಂದು ಸೀರೀಸ್ ಇದೆ, ನಾವು ಹುಟ್ಟಿದ ಊರಲ್ಲಿ ನಮ್ಮ ಮನೆಗಳ ಒಳಗೆ ನಾವು ಬದುಕಿದ ಜಾಗದಲ್ಲಿ ನಾವು ಆಟಾಡಿದ ಜಾಗದಲ್ಲಿ ನಾವು ಕೆಲಸ ಮಾಡಿದ ಜಾಗದಲ್ಲಿ ನಮ್ಮ ಸಂಸಾರ ಜೊತೆ ಬದುಕಿದ ಜಾಗದಲ್ಲಿ ಒಂದು ಸೊಂಟದವರೆಗೂ ನೀರಿರುತ್ತೆ ಅಂತ ಅನ್ನೋದು ಎಂಥ ನೋವಿನ ವಿಚಾರ ಯೋಚನೆ ಮಾಡಿ. ಬಾಗಲಕೋಟೆಯಲ್ಲಿ ನೀರಿನಿಂದ ಮುಳುಗಡೆ ಆಗಿರುವಂತ ಊರ್ನ ಶೂಟಿಂಗ್ ಮಾಡಿದ್ವಿ ನಾವು. ಬಾಗಲಕೋಟೆ ಜಿಲ್ಲೆ ಬೀಳ್ಗಿ ಹತ್ರ ಎಡಹಳ್ಳಿ ಎಡಹಳ್ಳಿದು. ಅದಕ್ಕೆ ಮುಂದೊಂದ ಕಮೆಂಟು, ಸಿದ್ದಲಿಂಗೇಶ್ ಎಸ್ ಕಡಂಪೂರ್ ಅನ್ನೋರು, ಸಿದ್ದಲಿಂಗೇಶ್ ಸರ್ ನಮಸ್ತೆ, ಉತ್ತರ ಕರ್ನಾಟಕದವ್ರು ಇರ್ಬೇಕು. ನಾನು ಬಾಗಲಕೋಟೆ ಜಿಲ್ಲೆಯವನೇ. ಇಂತಹ ಬಹಳಷ್ಟು ಕಣ್ಣೀರಿನ ಕಥೆ ಇವೆ, ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಆಯಾ ಊರಿನ ನೆನಪಿನ ದೋಣಿ ಹಾಗೆ ತೇಲುತ್ತಾ ಆಲ್ಮಟ್ಟಿ ಡ್ಯಾಮ್ ನಲ್ಲಿ ಮುಳುಗಿ ಹೋಗಿತ್ತ. ಶ್ರೀನಿವಾಸ್ ಸಕ್ರಿ ಅನ್ನೋರು, ಶ್ರೀನಿವಾಸ್ ಅವರೇ ನಮಸ್ಕಾರ. ಪರಂ ಸರ್, ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ರಕ್ಕಸಗಿ ತಂಗಡಗಿ ಯುದ್ಧದ ಊರುಗಳ ಬಗ್ಗೆ ವಿಡಿಯೋ ಮಾಡಿ. ಇವರು ಐ ಥಿಂಕ್ ನನ್ನ ಮೂಲಕ್ಕೆ ಕೈ ಹಾಕ್ಬಿಟ್ರು, ಯಾಕಂದ್ರೆ ಸವಿತಾ ಅವ್ರ ಊರೇ ಊರು ಹೇಳು ನೀನು ಅದ್ರ ಬಗ್ಗೆ. ರಕ್ಕಸ್ಗಿ ಇದೆಯಲ್ಲ, ನನ್ನ 7ನೇ ಕ್ಲಾಸ್ ಎಕ್ಸಾಮ್ ನ ನಾನು ಬರೆದಿರೋದು ರಕ್ಕಸ್ಗಿ ಊರಲ್ಲಿ. ನಡ್ಕೊಂಡು ಹೋಗ್ತೀವಿ ನಾವು ನಮ್ಮೂರಿಂದ ಅವ್ರಿಗೆ, ಅಷ್ಟು ಒಂದು 3 ಕಿಲೋಮೀಟರ್ ದಾರಿ. ಹತ್ರ ನಾನು ಹೇಳ್ತಾನೆ ಇರ್ತೀನಿ ಮಾಡಿ 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 ಅಂತ ಇವ್ರಿಗೆ ರಕ್ಕಸ್ಗಿ ಬಗ್ಗೆ ವಿಡಿಯೋ. ಹೌದು, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೊಂದು ಟೈಮ್ ಬರುತ್ತೆ, ಐ ಥಿಂಕ್ ಸದ್ಯದಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ಸವಿತಾ ಅವ್ರ ಊರು ಪಕ್ಕದಲ್ಲೇ ಇರೋದು ರಕ್ಕಸ್ಗಿ ತಂಗಡಿಗೆ. ತಂಗಡಿಗೆ ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು ನಾವು. ಡೈಲಿ ನಮ್ಮ ಊರಿಗೆ ಹೋಗ್ಬೇಕಂತಂದ್ರೆ ಬೆಂಗಳೂರಿಂದ ರಕ್ಕಸ್ಗಿ ತಂಗಡಿಗೆ ಮೇಲಿಂದಾನೆ ಹೋಗೋದು. ಎಸ್, ಹಾಗಾಗಿ ಸದ್ಯದಲ್ಲೇ ಮಾಡಿ ಸರ್, ಥ್ಯಾಂಕ್ ಯು. ಪರ್ವತಗೌಡ ಮಾಲಿ ಪಾಟೀಲ್. ಪರ್ವತಗೌಡ ಮಾಲಿ ಪಾಟೀಲ್ ನಮಸ್ಕಾರ ಸರ್. ಒಂದು ಹಳ್ಳಿ ಹಿನ್ನೀರಿನಲ್ಲಿ ಮುಳುಗಡೆ ಅನಂತರ ಅದರ ಪರಂಪರೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತದೆ. ಹೌದು, ಸಂಸ್ಕೃತಿ ನಾಶ ಆಗುತ್ತೆ. ಕರೆಕ್ಟ್. ಡಾಕ್ಟರ್ ದೇವರಾಜ್ ಅವರ ಸಂದರ್ಶನ ಬಂದಿತ್ತು, ಆಯುರ್ವೇದ ಡಾಕ್ಟರ್. ಅಯ್ಯೋ, ಅವ್ರ ಹೆಸರು ಹೇಳ್ಬಿಟ್ಯಾ? ನನಗೆ ಫೋನ್ ಬಂದರೆ ನನಗೀಗ ಭಯ ಆಗುತ್ತೆ, ಹಂಗೆ ಮಾಡ್ತಾ ಇದ್ದಾರೆ. ತುಂಬ ಜನ ಕಲಾಮಾಧ್ಯಮದ ವೀಕ್ಷಕರು ಅಭಿಮಾನಿಗಳು ತುಂಬ ಡಿಮಾಂಡ್ ಇದ್ದಾರೆ. ಓದ್ಬಿಡ್ತೀನಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಏನಂತ. ಶ್ರೀಕಾಂತ್ ಸಿ ಅನ್ನೋರು, ಶ್ರೀಕಾಂತ್ ಸರ್ ನಮಸ್ಕಾರ ಸರ್. ಆಫ್ಟರ್ ಡೆಲಿವರಿ ಡಯಾಬಿಟಿಕ್ಗೆ ಮೆಡಿಸಿನ್ ಹೇಳಿ ಸರ್. ಮತ್ತೊಂದು ಪುಷ್ಪಲತಾ. ಪುಷ್ಪಲತಾ ಅವರೇ ಸರ್, ಸೋರಿಸಿಸ್ಗೆ ಮೆಡಿಸಿನ್ ಇದೆಯಾ? ಜಗ್ಗು ವಂಜಭಾವಿ ಅನ್ನೋರು, ಜಗ್ಗೋರೆ ನಮಸ್ತೆ. ಪರಮಣ್ಣ, ಈ ಡಾಕ್ಟರ್ ಅವಶ್ಯಕತೆ ನನಗೆ ತುಂಬಾ ಇದೆ, ದಯವಿಟ್ಟು ಇವ್ರ ನಂಬರ್ ಕಳಿಸಿ ಅಣ್ಣ. ರಾಮಚಂದ್ರ ಮಂಚಿಕಟ್ಟಿ ನಮಸ್ತೆ ಸರ್. ಶುಗರ್ಗೆ ರೆಮಿಡಿ ಹೇಳಿ ಸರ್, ಪ್ಲೀಸ್ ಸರ್, ಹೆಲ್ಪ್ ಮೀ ಸರ್. ಪ್ರದೀಪ್ ಗೌಡ ಅನ್ನೋರು, ಹೇರ್ ಗ್ರೋತ್ ಬಗ್ಗೆ ಹೇಳಿ ಸರ್. ನಾಣಿ ನಿಮ್ಮವನವರು, ಲಿಪ್ನೋಮಾ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಸಿಗುತ್ತಾ ತಿಳಿಸಿ ಸರ್. ತಮಗ್ನ ಅನ್ನೋರು, ದಯವಿಟ್ಟು ಇವ್ರ ಫೋನ್ ನಂಬರ್ ಹಾಕಿ ಸರ್, ಜನರಿಗೆ ತುಂಬಾ ಜನರಿಗೆ ಉಪಯೋಗ ಆಗುತ್ತೆ ಸರ್. ಹಿಂಗೆ ಒಟ್ಟು ನಮ್ಮ ದೇವರಾಜ್ ಸರ ವಿಡಿಯೋ ಬಂದಂತ ಕಮೆಂಟ್ ಅಂದ್ರೆ ಬರೀ ಅವರ ನಂಬರ್ ಕೇಳಿ ಇಲ್ವಾ ಕಾಯಿಲೆ ವಾಸಿ ಮಾಡಿ. ಎಷ್ಟೊಂದು ಜನ ನಮ್ಮನೆ ಹತ್ರನೂ ಬಂದಿದ್ರು ಸರ್, ಅವ್ರ ನಂಬರ್ ಕೊಡಿ, ಅವ್ರ ನಂಬರ್ ಸ್ವಿಚ್ ಆಫ್ ಆದ್ರೆ ನೀವ್ ಹೇಳಿ ನನ್ಗೆ ಅಡ್ರೆಸ್ ಹೇಳಿ ಎಲ್ಲಿಂದ ಕರ್ಕೊಂಡೋಗಿ ಅಂತ. ನಾನು ಎಲ್ಲಿ ಹೋಗ್ಲಿ ಸರ್, ಏನ್ ಹೇಳಿ? ಹೌದು ಸ್ನೇಹಿತರೆ, ಏನಂದ್ರೆ ನೋಡಿ, ಆರೋಗ್ಯ ಸಮಸ್ಯೆ ಎಲ್ರಿಗೂ ಇದೆ, ಅದರಲ್ಲೂ ಇವತ್ತು ಅಲೋಪತಿಕ್ ಮೆಡಿಸಿನ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ. ಸೊ ಹಾಗಾಗಿ ಆಯುರ್ವೇದದ ಬಗ್ಗೆ ತುಂಬ ಜನಕ್ಕೆ ಆಸಕ್ತಿ ಇದೆ. ಸೊ ನಾವು ಮಾಡಿದ ವಿಡಿಯೋದಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ಸರ್ ನಂಬರ್ ಹಾಕಿದೀವಿ. ಸಿ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಕಂಪ್ಲೇಂಟ್ ಮಾಡ್ತಿರೋದು ಏನಂದ್ರೆ ಡಾಕ್ಟರ್ ದೇವರಾಜ್ ಅವ್ರ ವಿಚಾರಕ್ಕೆ, ಸರ್ ಅವ್ರ ಫೋನ್ ಎತ್ತಾ ಇಲ್ಲ, ಇಲ್ಲ ಸ್ವಿಚ್ ಆಫ್ ಇದೆ ಅಂತ. ಅವ್ರು 85 ವರ್ಷ ಸರ್, ತಮ್ಮ ಒಂದು ಲಿಮಿಟ್ ನಲ್ಲಿ ಮಾಡ್ತಾರೆ. ಅಂದ್ರೆ ಅವ್ರು ತುಂಬ ಫೋನ್ ರಿಸೀವ್ ಮಾಡಿ ತುಂಬ ಜನ ಅಟೆಂಡ್ ಮಾಡಿ ಅವರೇ ರೋಗಿಗಳಾಗ್ಬಿಡ್ಬಾರ್ದಲ್ಲ. ಹಂಗಾಗಿ ಅವ್ರ ಆರೋಗ್ಯವನ್ನು ಗಮನಿಸಿ, ಅವ್ರಿಗೊಂದು ಹಾರ್ಟ್ ಸಮಸ್ಯೆ ಇದೆ, ಸೊ ಎಲ್ಲವನ್ನು ಗಮನಿಸಿ ಅವರು ಲಿಮಿಟೆಡ್ ಮಾಡ್ತಾ ಇದ್ದಾರೆ. ಬೇರೆ ಆಯುರ್ವೇದ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ. ಬಟ್ ನಾವು ಮಾಡಿದ್ದು ಆಯುರ್ವೇದದ ಪದ್ಧತಿಯ ಬಗ್ಗೆ ಅಂತ ವಿಡಿಯೋ ಅಂತ. ಹಾಗಾಗಿ ಆಮೇಲೆ ಒಂದು ವಿಚಾರ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತುಂಬ ಜನ ನನಗೆ ಕರೆ ಮಾಡಿದರು, ಕಾಯಿಲೆಗಳಿದ್ದಾವೆ ನಂಬರ್ ಕೊಡಿ ಅಂತ. ನಾನು ವಿಡಿಯೋದಲ್ಲಿದೆ ಅಂತ ಕೊಟ್ಟೆ ಕೆಲವ್ರಿಗೆ, ಎಲ್ಲ ಆಯ್ತು ಸರಿ ಓಕೆ. ಈಗ ಏನಂದರೆ ನನಗನ್ಸುತ್ತೆ ತಪ್ಪು ನಮ್ಮಲ್ಲಿದೆಯಾ ಅಂತ, ಅಂದರೆ ವೈದ್ಯರಿಗಿಂತ ನಮ್ಮಲ್ಲಿ ರೋಗಿಗಳಲ್ಲೂ ಇದೆಯಾ ಅಂತ. ಒಬ್ಬರದ್ದು ಒಂದು ಉದಾಹರಣೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಯಾರೂ. ಒಬ್ಬರು ಫೋನ್ ಮಾಡಿದರು, ಸರ್ ನನಗೆ ಶುಗರ್ ಇದೆ, ವಾಸಿ ಮಾಡ್ಕೋಬೇಕು ಹೇಳಿ ಸರ್ ಅಂತ. ಅದಕ್ಕೆ ನಂಬರ್ ಕೊಟ್ಟೆ ಅವ್ರಿಗೆ. ಅದಕ್ಕೆ ಅವ್ರು ಅಂತ ಲೋಕಾಭಿರಾಮಗೆ 2 ನಿಮಿಷ ಮಾತಾಡಿದ್ರು. ಸರ್ ಏನು ಕೆಲಸ ಮಾಡ್ತೀರಿ ಅಂದೆ. ಸರ್ ನಾನು ಹೋಟ್ಲ್ ನಡೆಸ್ತೀನಿ ಸರ್, ಒಂದು ಹೋಟ್ಲ್ ಇದೆ ಸರ್, ಇಡ್ಲಿ ಹೋಟ್ಲ್ ನಡೆಸ್ತೀನಿ ಅಂದೆ. ಸೊ ಬೆಳಿಗ್ಗೆ ವಾಕಿಗೆ ಹೋಗ್ತೀರಾ ಸರ್? ವಾಕ್ ಹೋದರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಸ್ವಲ್ಪ ವಾಕ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೇಕು ಸರ್ ಅಂದೆ. ಎಲ್ಲಿ ಹೋಗಕ್ಕಾಗುತ್ತೆ ಸರ್, ನಾನು ಬೆಳಿಗ್ಗೆ 4 ಗಂಟೆಗೆ ಹೋಟ್ಲ್ ಓಪನ್ ಮಾಡಿದ್ರೆ ತಿರುಗಿ ರಾತ್ರಿ 11 ಆಗುತ್ತೆ ಸರ್ ಬಾಗಿಲು ಹಾಕಕ್ಕೆ ಅಂದರು. ಅಲ್ಲ ಸರ್, ಬಟ್ ನಿಮಗೋಸ್ಕರ 1 ಅವರ್ ಎತ್ತಿಟ್ಕೊಳ್ಳಿ. ಆಗಲ್ಲ ಸರ್, ಆಗಲ್ಲ ಸರ್, ಹೋಟ್ಲಿಗೆ ಜನ ಬಂದ್ಬಿಡ್ತಾರಲ್ಲ. ಹೌದಾ, ಹೋಗ್ಲಿ, ಆಹಾರ ಏನು ತಗೋತೀರಿ ಸರ್? ಅದೇ ದಿನ 2 ಇಡ್ಲಿ ಇಲ್ಲಿ ತಿನ್ಬಿಡ್ತೀನಿ ಸರ್, ಆಮೇಲೆ ಮಧ್ಯಾಹ್ನ ಅನ್ನ ಸಾಂಬಾರು ತಿನ್ಬಿಡ್ತೀನಿ ಸರ್, ರಾತ್ರಿ ಅದೇನೋ ತಿನ್ಬಿಡ್ತೀನಿ ಸರ್ ಅಂದರು. ಅಲ್ಲ ಸರ್, ಮುದ್ದೆ ಚಪಾತಿ ಐಟಮು ಅಥವಾ ಉಪ್ಪಿಟ್ಟು ಈ ಥರದ ಏನಾದ್ರು ಬಳಸ್ಬೇಕಲ್ಲ ಸರ್, ಅಥವಾ ತರಕಾರಿಗಳು ಅವೆಲ್ಲ ಎಲ್ಲಿ ಮಾಡ್ಕೊಂಡು ಸರ್? ಹೋಟ್ಲ್ ಇದೆಯಲ್ಲ ಸರ್ ನಂದು, 4 ಗಂಟೆ ರಾತ್ರಿ 11 ಗಂಟೆವರೆಗೆ ಹೋಟ್ಲು ಅಂದರು. ಅಲ್ಲ ಸರ್, ನೀವು ಮಾಡ್ತಿರೋದು ಯಾಕೆ ಹೋಟ್ಲು? ಹೋಟ್ಲ್ ಮಾಡ್ತಿರೋದು ಯಾಕೆ ಅಂದರೆ ಹಣ ಬರ್ತಿದೆ, ಆರೋಗ್ಯ
ಅಂದ್ರೆ ತಾವು ಎಷ್ಟಾದ್ರೂ ಏನಾದರೂ ತಿಂದು ಅರಗಿ ಕೆಡಿಸ್ಕೊಳ್ಳಿ, ಔಷಧಿ ಕೊಟ್ಬಿಟ್ರೆ ಕಡಿಮೆ ಆಗುತ್ತೆ ಅಂತ ಇದು ಇರೋದು ಕರೆಕ್ಟ್ ಆಗಿ ಹೇಳಿದೆ. ಅಂದ್ರೆ ನಾನು ಯಾವುದೇ ಶಿಸ್ತು ಪಾಲಿಸಲ್ಲ ಲೈಫಲ್ಲಿ, ನಾನು ಏನೇನು ನನಗೋಸ್ಕರ ನಾನೇನು ಮಾಡ್ಕೊಳ್ಳಲ್ಲ, ನೀವು ಮಾಡಬೇಕು. ನಾನು ಔಷಧಿ ಕೊಟ್ಟು ನಾನು ಎಲ್ಲ ಹಾಳು ಮಾಡ್ಕೋತೀನಿ ದೇಹನ. ವ್ಯಾಯಾಮ ಮಾಡಲ್ಲ, ಡಿಸಿಪ್ಲಿನ್ ಇರಲ್ಲ, ಒಳ್ಳೆ ಟೈಮ್ ಊಟ ಮಾಡಲ್ಲ, ಕರೆಕ್ಟ್ ಆಗಿರೋ ಆಹಾರ ತಗೊಳ್ಳಲ್ಲ, ಒಳ್ಳೆ ವಿಶ್ರಾಂತಿ ಮಾಡಲ್ಲ, ಏನು ಮಾಡಲ್ಲ. ಆದರೆ ನಾನು ಏನೇ ನನ್ನ ಮೈ ಮೇಲೆ ನಾನು ಏನೇ ಅನಾಚಾರ ಮಾಡ್ಕೊಂಡು ಹಾಳಾದ್ರೂ ಹೊರಡೆಯಿಂದ ಔಷಧಿ ಕೊಟ್ಟು ನೀವು ವಾಸಿ ಮಾಡಿ, ಕಾಸು ತಗೊಳ್ಳಿ, ಕಾಸು ದುಡಿದೀನಿ, ಕಾಸು ತಗೊಳ್ಳಿ, ಔಷಧಿ ಕೊಡಿ, ಮತ್ತೆ ಕಾಸು ದುಡಿಬೇಕು ನಾನು. ಒಂದು ನಾವು ಅರ್ಥ ಮಾಡ್ಕೋಕು, ಅದೇ ಔಷಧಿ ಕಾಸು ಕೊಡೋದನ್ನೇ ನಾವು ದುಡಿಯೋದ್ರಲ್ಲಿ ಒಂಚೂರು ಕಡಿಮೆ ಮಾಡಿಕೊಂಡು ನಮಗೆ ಟೈಮ್ ಕೊಟ್ಕೊಂಡು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೋದಲ್ಲ. ಸಿಂಪಲ್ ಲಾಜಿಕ್. ಎನಿವೇ ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಡಿಸ್ಕಷನ್ ಪ್ರಶ್ನೋತ್ತರದ ಚರ್ಚೆ ಮುಗಿಸೋಣ. ಮುಂದೆ ಒಂದು ಪುಸ್ತಕ ಪರಿಚಯ. ಬುಕ್ ಟಾಕ್. ಇವತ್ತು ಪುಸ್ತಕ ಪರಿಚಯ ನನಗೆ ಸ್ಫೂರ್ತಿ ಕೊಟ್ಟಂತ ಒಂದು ಪುಸ್ತಕ ಇದು, ಅದ್ರ ಬಗ್ಗೆ ಮಾಡ್ತಿದ್ದೀನಿ. ಎಲ್ಲ ನಮ್ಮ ಅಮ್ಮನ ವಯಸ್ಸಿನವ್ರಿಗೆ ಎಲ್ರಿಗೂ ಈ ಪುಸ್ತಕದ ಪರಿಚಯ ಇರುತ್ತೆ. ಯಾಕಂದ್ರೆ ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೋಸ್ಕರ ಕಥೆ ಹೇಳಿರ್ತಾರೆ. ಜೊತೆಗೆ ಅಂತ ಕತೆ ಪುಸ್ತಕ ಇದು. ಜೊತೆಗೆ ಎಲ್ಲರೂ ಈ ಅನುಪಮ ನಿರಂಜನ್ ಅವ್ರ ಕಥೆಗಳನ್ನ ಓದಿರ್ತಾರೆ, ಅವ್ರ ಕಾದಂಬರಿಗಳನ್ನ ಓದಿರ್ತಾರೆ, ಅವ್ರ ಪರಿಚಯ ಇದ್ದೇ ಇರುತ್ತೆ ನಮ್ಮ ಅಮ್ಮನ ವಯಸ್ಸಿನವ್ರಿಗೆ. ಅಂತ ಅನುಪಮ ನಿರಂಜನ್ ಅವರ ದಿನಕ್ಕೊಂದು ಕಥೆ ಪುಸ್ತಕವನ್ನ ನಾನು ಇವತ್ತು ಪರಿಚಯ ಮಾಡ್ತಿದ್ದೀನಿ. ಈ ಕತೆ ಪುಸ್ತಕ ನನಗೆ ಹೇಗೆ ಪ್ರಭಾವ ಬೀರಿಸ್ತು ಅಂತ ಹೇಳೋದಕ್ಕೆ ಕಾರಣ ಅಂದ್ರೆ ಇದರಲ್ಲಿ ಮಕ್ಕಳ ಕಥೆಗಳಿದೆ. ಅನುಪಮ ನಿರಂಜನ್ ಅವರು ತಾವೇ ಬರ್ಕೊಂಡಂಗೆ ತನ್ನ ಮಕ್ಕಳು ಡೈಲಿ ಕಥೆ ಹೇಳು ಕಥೆ ಹೇಳು ಅಂತ ಬೀಡಿಸ್ತಿದ್ರಂತೆ. ಅದಕ್ಕೆ ದಿನ ಒಂದೊಂದು ಕತೆ ಹೇಳ್ತಿದ್ರಂತೆ. 30 ದಿನಕ್ಕೆ 30 ಕತೆ ಆಗ್ತಿತ್ತಲ್ವಾ, ಅದಕ್ಕೆ ಅವ್ರ ಗಂಡ ಹೇಳಿದ್ರಂತೆ ದಿನಕ್ಕೊಂದು ಕತೆ ತರ ಬರೆದ್ಬಿಡು ಬುಕ್ಕು ಅಂತ. ಹಾಗಾಗಿ ಅವರು ದಿನಕ್ಕೊಂದು ಕತೆ ಅಂತೇಳಿ ಕತೆ ಪುಸ್ತಕ ಬರೆದಿದ್ದಾರೆ. ಒಟ್ಟು ಇವು ಎಷ್ಟು, ಒಂದು 30 ಸೀರೀಸ್ ಇದೆ ಬುಕ್ಕು, 30 ಬುಕ್ ಇದಾವೆ ಇವು. ಒಂದೊಂದರಲ್ಲಿ ಒಂದು 20 ಕತೆಗಳಿದ್ದಾವೆ. ಇಷ್ಟು ಕತೆ ಸಂಗ್ರಹ ಇರೋದು ಇದು ಇರುವಂತ ಪುಸ್ತಕ ಇದು. ಈ ಕತೆ ಓದಿದ್ಮೇಲೆ ನನಗೂ ಅನಿಸ್ತು ಕಥೆನ ಇವರು ಬರೆದಿದ್ದಾರೆ. ನಾನೀಗ ಒಂದು ಕಥೆನ ಕೇಳೋ ಟೈಮ್ ಅಲ್ವಾ, ನಾ ಕೇಳಕ್ ಅವಕಾಶ ಇದೆ ಈಗ. ನಮ್ಮ ಮಕ್ಕಳಿಗೆ ಕತೆ ಕೇಳಕ್ ಇಷ್ಟ, ನನ್ನ ಕೃಷ್ಣನ್ಗೆಲ್ಲ ತುಂಬಾ ಇಷ್ಟ. ಅದಕ್ಕೆ ಹಾಗಾಗಿ ನಾನು ಇವರಿಂದ ಸ್ಫೂರ್ತಿ ಪಡೆದೆ. ನಾನು ಒಂದು ಸವಿಲೋಕ ಅಂತ ಚಾನೆಲ್ ಮಾಡಿದ್ದೀನಿ, ಅದರಲ್ಲಿ ಮಕ್ಕಳಿಗೋಸ್ಕರ ಕಥೆಗಳನ್ನ ಹೇಳ್ತೀನಿ. ನನ್ನ ಕೃಷ್ಣ, ನನ್ನ ಮಗ ಕೃಷ್ಣ ಯಾವಾಗ್ಲೂ ನಾನು ಹಾಕೊಂಡು ನನ್ನ ಚಾನೆಲ್ ಹಾಕೊಂಡು ಕತೆ ಕೇಳ್ತಾನೆ ಇರ್ತಾನೆ ಹಾಗಾಗಿ ಸ್ಫೂರ್ತಿ ಬಂದಂತ ಪುಸ್ತಕ ಅಂತ ಹೇಳಿದೆ. ದಿನಕ್ಕೊಂದು ಕತೆ ಪುಸ್ತಕ ಮಕ್ಕಳಿಗೆ, ಓದೋ ಮಕ್ಕಳಿಗೆ ಇದನ್ನ ಕೊಡಿಸಿ, ಓದಿಸಿ. ಓದಕ್ಕಾಗಲಿಲ್ಲ ಅಂತಂದ್ರೆ ಸವಿಲೋಕ ಯೂಟ್ಯೂಬ್ ಚಾನಲ್ನಲ್ಲಿ ಒಳ್ಳೊಳ್ಳೆ ಮಕ್ಕಳ ಕಥೆ ಹೇಳಿದ್ದಾವೆ, ಅದನ್ನ ಕೇಳಿಸಿ ಅಥವಾ ನೀವು ಕೇಳಿಸ್ಕೊಂಡು ಹೇಳಿ, ಏನೋ ಏನಾದರೂ ಆಗ್ಬೋದು. ಒಟ್ಟು ಮಕ್ಕಳಿಗೆ, ಬೆಳೆಯುವ ಮಕ್ಕಳಿಗೆ ಒಂದು ಒಳ್ಳೆ ಪುಸ್ತಕದ ಪರಿಚಯ, ಒಂದು ಒಳ್ಳೆ ಕಥೆಯ ಪರಿಚಯ, ಒಂದು ಒಳ್ಳೆ ಕ್ರಿಯೇಟಿವಿಟಿ ಪರಿಚಯ ಎಲ್ಲವೂ ಆದರೆ ಚೆನ್ನಾಗಿರುತ್ತೆ, ಮನಸ್ಸು ಅರಳುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಅವೆಲ್ಲ ಪ್ರಯತ್ನಗಳು. ಆಮೇಲೆ ಸವಿತಾ ಮತ್ತು ಸವಿತಾ ಅವರ ಸ್ನೇಹಿತರು ರಾಧಾರಾಣಿ ಅವರು ಸೇರಿಕೊಂಡು ಒಂದು ಸಮ್ಮರ್ ವರ್ಕ್ಶಾಪ್, ಮಕ್ಕಳ ಬೇಸಿಗೆ ಶಿಬಿರ, ಅಭಿನಯಕ್ಕೆ ಸಂಬಂಧಪಟ್ಟಂಥದ್ದು ಮಾಡ್ತಿದ್ದಾರೆ. ಇದೇ April 10 to April 25 ಇಲ್ಲಿ ನಮ್ಮ ಮನೆಯ ಮೇಲ್ಗಡೆ ಒಂದು ದೊಡ್ಡ ಹಾಲ್ ಇದೆ. ಸೊ ಅಲ್ಲಿ ಮಾಡ್ತಿದ್ದಾರೆ. ಉತ್ತರಹಳ್ಳಿ ರಸ್ತೆ ಚಿಕ್ಕಲ್ಸಂದ್ರ, ಮಂಜುನಾಥ್ ನಗರ ಸೆಕೆಂಡ್ ಮೈನು. ನಿಮ್ಮ ಮಕ್ಕಳು ಕ್ರಿಯೇಟಿವ್ ಆಗಿ ಏನಾದರೂ ಪ್ರೊಸೆಸ್ಸಲ್ಲಿ ತೊಡ್ಕೋಬೇಕು. ಒಂದು 15 ದಿವಸ ನಿಮ್ಮ ಮಕ್ಕಳ ಮನಸ್ಸು ಭಾಳ ಚಟುವಟಿಕೆಯಿಂದ ಕೂಡಿರುವಂಥದ್ದು. ಈ ಪಠ್ಯಪುಸ್ತಕ, ಟೆಕ್ಸ್ಟ್ ಬುಕ್, ಹೋಮ್ವರ್ಕ್ ಇವೆಲ್ಲ ಬಿಟ್ಟು ಮಕ್ಕಳು ಖುಷಿಯಾಗಿ ಲವಲವಿಕೆಯಿಂದ ಕ್ರಿಯೇಟಿವ್ ಆಗಿ ಏನೋ ಮಾಡಬೇಕು ಅಂತಂದರೆ ನೀವು ಕಲಾ ಮಾಧ್ಯಮ ನಡೆಸ್ತಿರುವಂಥ ಈ ಸಮ್ಮರ್ ಕ್ಯಾಂಪ್ಗೆ ಸೇರಿಸಿ ಮಕ್ಕಳಿಗೆ ಅಲ್ಲಿ ಅಭಿನಯ, ಮೇಕಪ್ ಅಂದರೆ ಏನು, ಸಂಗೀತ ಹೇಗಿರುತ್ತೆ, ಡಾನ್ಸ್ ಹೇಗಿರುತ್ತೆ, ಇವೆಲ್ಲವನ್ನು ಕಲಿಯೋಕೆ ಮತ್ತು ಮುಖವಾಡಗಳನ್ನು ತಯಾರಿಕೆ ಅವರೇ ಮಾಡ್ತಾರೆ, ನಿಮ್ಮ ಮಕ್ಕಳೇ ಮಾಡ್ತಾರೆ, ಇವೆಲ್ಲವನ್ನು ಇವರ ಮಾರ್ಗದರ್ಶನದಲ್ಲಿ ಮಾಡಿ ನೀವು ಬಂದು ನೋಡಿ. ಕೊನೆಯಲ್ಲಿ ನಾಟಕದ ಪ್ರಯೋಗ ಎಲ್ಲವೂ ಇರುತ್ತೆ. ಸೊ ತುಂಬ 15 ದಿವಸ ಚಟುವಟಿಕೆಯಿಂದ ಇರ್ತಾರೆ ನಿಮ್ಮ ಮಕ್ಕಳು. ಸೊ ಅವರ ಬೇಸಿಗೆ ಬಹಳ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳ್ತಾ ಕಲಾ ಮಾಧ್ಯಮದ ವರ್ಕ್ಶಾಪ್ ಸೇರಿಸಿ ನಂಬರ್ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹಾಕಿದ್ದೀನಿ. ಸೊ ಸಿಗೋಣ, ನಾನು ಇರ್ತೀನಿ ಆ ವರ್ಕ್ಶಾಪಲ್ಲಿ ಕೆಲವು ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳಬೇಕು, ಇವತ್ತು ನಮ್ಮ ಸಿನಿಮಾ ಶೋ ಇತ್ತು, 17-18 ಸಿನಿಮಾ. ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಡೀತಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳ ಪ್ರದರ್ಶನ ನಡೀತಿದೆ. ಇವತ್ತು ಮಧ್ಯಾಹ್ನ 3:30 ನನ್ನ ಸಿನಿಮಾ 17-18 ಸಿನಿಮಾವು ಕೂಡ ಪ್ರದರ್ಶನವಾಯಿತು, ನಾವಿಬ್ರು ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಆಮೇಲೆ ಮಿಸ್ ಆದವರು ಬೇಕಂದ್ರೆ 28 ಚಾಮರಾಜಪೇಟೆಯಲ್ಲಿ ಕಲಾವಿದರ ಸಂಘ ರಾಜ್ಕುಮಾರ್ ಭವನ ಇದೆಯಲ್ಲ ಅಲ್ಲಿ ಪ್ರದರ್ಶನ ಇದೆ, 4 ಗಂಟೆಗೆ ನೋಡ್ಕೊಂಡು ಬನ್ನಿ. ಒಳ್ಳೆ ಸಿನಿಮಾ, ಹಾಗೆ ಸುಮಾರು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ಲೇ ಮಾಡ್ತಿದ್ದಾರೆ, ನೋಡ್ಕೊಂಡು ಬನ್ನಿ. ಎಸ್, ಅಲ್ಲಿ ಸವಿತಾ ಆಕ್ಟ್ ಮಾಡಿದ್ದಾರೆ. ನಾನು ಇದನ್ನು ಚೆನ್ನೈ ಫಿಲ್ಮ್ ಫೆಸ್ಟಿವಲ್ ಹೋಗಿ ನೋಡಿದ್ವಿ. ಸೊ ಬೆಂಗಳೂರು ರಿಹರ್ಸಲ್ ಅಂತ ನೋಡುವಂಥ ಸ್ನೇಹಿತರೆ, ಒಳ್ಳೇದಾಗಲಿ ಎಲ್ರಿಗೂ. ಓಕೆ, ಮುಗಿಸೋಣ. ಒಳ್ಳೆ ಮನಸ್ಸನ್ನ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ, ನಿಮ್ಮ ಮುಂದಿನ ವಾರ ಬಹಳ ಚೆನ್ನಾಗಿರಲಿ, ಖುಷಿ ಖುಷಿಯಾಗಿರಲಿ, ಲವಲವಿಕೆಯಿರಲಿ, ಉತ್ಸಾಹ ಚಿಲುಮೆಯಾಗಿ ಬದುಕಿ, ಉತ್ಸಾಹವೇ ಸಾಧನೆಗೆ ಮೊದಲ ಹೆಜ್ಜೆ ಅಂತ ಹೇಳ್ತಾ ನಿಮ್ಮ ಕನಸುಗಳೆಲ್ಲೂ ನೆನೆಸಾಗಲಿ, ಸಕಾರಾತ್ಮಕವಾಗಿ ಕೆಲಸ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸಿಗೋಣ ಮುಂದಿನ ವಾರ. ನಮಸ್ಕಾರ. ಏನಾಗಲಿ ಮುಂದೆ ಸಾಗುನೀ,
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.